ಚಿಕ್ಕಮಗಳೂರಿನಲ್ಲಿ 2017 ವೇಳೆ ಗೋರಿ ಹೊಡೆದಿದ್ದ ಪ್ರಕರಣ, ದತ್ತಪೀಠ ಹೋರಾಟಗಾರರ ಮೇಲಿನ ಕೇಸ್ ರಿಓಪನ್, 14 ಜನರ ಮೇಲೆ ದಾಖಲಾಗಿದ್ದ ಕೇಸ್ಗೆ ಮರುಜೀವ. ಹುಬ್ಬಳ್ಳಿಯಲ್ಲಿ ಕರಸೇವಕ ಶ್ರೀಕಾಂತ್ ಬಂಧನ ಪ್ರಕರಣ, ಟಿವಿ 5 ಕನ್ನಡದ ಜೊತೆ 8ನೇ ಆರೋಪಿ ರಾಮಚಂದ್ರ ಸಾ ಮಾತು, 15 ದಿನಗಳ ಹಿಂದೆ ನಮ್ಮ ಮನೆಗೂ ಪೊಲೀಸರು ಬಂದಿದ್ದರು ಎಂದು ಸ್ಪಷ್ಟನೆ. ಹುಬ್ಬಳ್ಳಿಯ ಶ್ರೀಕಾಂತ್ ಮನೆಗೆ ಪ್ರಮೋದ್ ಮುತಾಲಿಕ್ ಭೇಟಿ, ಜೈಲಿಂದ ಬಿಡಿಸಿಕೊಡಿ ಎಂದು ಕೈ ಮುಗಿದ ಕುಟುಂಬಸ್ಥರು, ಜಾಮೀನು ಸಿಗುತ್ತೆ ಎಂದು ಧೈರ್ಯ ತುಂಬಿದ ಶ್ರೀರಾಮ ಸೇನೆ ಮುಖ್ಯಸ್ಥರು. ಕಾಂಗ್ರೆಸ್ ಪಕ್ಷಕ್ಕೆ ಕೇಡುಗಾಲ ಬಂದಿದೆ, ಭಯೋತ್ಪಾದಕರಾಗುವ ಪ್ರಯತ್ನ ಮಾಡುತ್ತಿದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ. ಹರಿಪ್ರಸಾದ್ ಗೋಧ್ರಾ ಹತ್ಯಾಕಾಂಡ ಹೇಳಿಕೆಗೆ ಬಿಜೆಪಿ ಆಕ್ರೋಶ, ಮಾಹಿತಿ ಇದ್ರೆ ಡಿಜಿಗೆ ಪತ್ರ ಬರೀಬೇಕಾಗಿತ್ತು ಅಂದ ಆರ್ ಅಶೋಕ್, ಹಿಂದೂಗಳಿಗೆ ಭಯಭೀತಿ ಹುಟ್ಟಿಸಲು ಸಂಚು ಎಂದು ವಾಗ್ದಾಳಿ.